ನಗರದ ಪಾದ್ರಾಯನ್ಪುರ ವಾರ್ಡ್ನ ಅರ್ಫದ್ ನಗರಕ್ಕೆ ಸ್ಥಳೀಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿನ ಮೋರಿಯಲ್ಲಿ ಕಸ ತುಂಬಿ ಮಳೆ ಬಂದ ಸಂದರ್ಭದಲ್ಲಿ ಅಲ್ಲೇ ವಾಸವಿರುವ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗುತ್ತಿತ್ತು. ಇದನ್ನು ಗಮನಿಸಿದ ಶಾಸಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಬಿಬಿಎಂಪಿ ಆಯುಕ್ತರಾದ ಗೌರವ್ ಗುಪ್ತಾ ಅವರಿಗೆ ಸ್ಥಳ ಪರಿಶೀಲನೆ ಮಾಡುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಅದೇ ವಾರ್ಡಿನ 11ನೇ ಕ್ರಾಸ್ನಲ್ಲಿ ಒಳಚರಂಡಿಯ ಪೈಪ್ ಸಮಸ್ಯೆಯನ್ನು ಸಹ ಜಮೀರ್ ಅಹಮದ್ ಖಾನ್ ಅವರು ಬಿಬಿಎಂಪಿ ಆಯುಕ್ತರ ಗಮನಕ್ಕೆ ಬರುವಂತೆ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ತಮ್ಮ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಪದವಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಗೌರವ್ ಗುಪ್ತಾ ಅವರು 3 ಕೋಟಿ ರೂಪಾಯಿ ಅನುದಾನವನ್ನು ನೀಡುವುದಾಗಿ ಹೇಳಿದರು. ತಮ್ಮ ಎಲ್ಲ ಮನವಿಗೆ ಸ್ಪಂದಿಸಿದ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರು ಧನ್ಯವಾದ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಬಿಕೆ ಅಲ್ತಾಫ್ ಖಾನ್ ಕೂಡ ಉಪಸ್ಥಿತರಿದ್ದರು. ಮಾನ್ಯ ಕಮಿಷನರ್ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಅವರು ನನ್ನ ಮನವಿ ಮೇಲೆ ನಾನು ಒಂದು ವಿಸಿಟ್ ಕೂಡ ಕೇಳಿದೆ. ಕಾರಣ ಮೇನ್ ಕಾರಣ ಅಂದರೆ ನಮ್ಮ ಅರ್ಫಾದ್ ನಗರಲ್ಲಿ ಒಂದು ದೊಡ್ಡ ಮೋರಿ ಇದೆ. ಆ ಮೋರಿಯಲ್ಲಿ ಎಲ್ಲ ಕಸ ಎಲ್ಲ ತುಂಬಿಟ್ಟು ಮಳೆಗಿಳೆ ಬಂದರೆ ಜನಗಳು ಮನೆಯಲ್ಲೆಲ್ಲ ನೀರು ಹೋಗ್ಬಿಡ್ತಾ ಇತ್ತು. ಆ ಯಾರು ಕಾಂಟ್ರಾಕ್ಟರ್ ಕಸ ಎತ್ತಾ ಇದ್ದಾನೆ ಅವನೇನು ಮಾಡ್ತಾನೆ, ಅವ್ನು ಡಂಪಿಂಗ್ ಆಡಲ್ಲಿ ಹೋಗಿ ಡಂಪ್ ಮಾಡ್ತಾ ಇರಲಿಲ್ಲ. ಅವನೇನು ಮಾಡ್ತಾ ಇದ್ದ, ಅಲ್ಲಿ ತೊಗೊಂಡ್ಬಂದು ಆ ಮೋರಿಯಲ್ಲಿ ಕಸ ಹಾಕ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ನನ್ನ ಕಮಿಷನರ್ ಸಾಹೇಬ್ರಿಗೆ ಕರೆಸಿದೆ, ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸ್ಟಾರ್ ಮೋಟರ್ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಬಂದಿದ್ದರು. ಈ ಕಮಿಷನರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲ ಸರ್, ಇದು ನೋಡಿ ನನಗೂ ಒಂಥರ ಬೇಜಾರಾಗಿದೆ. ನಾನು ಇದು ಕಾಂಕ್ರೀಟ್ ವಾಲು ಉದ್ದಕ್ಕೆ ಹಾಕಿ ಅದು ಫ್ಲೈಓವರ್ ಇದೆ ಅಲ್ಲಿ, ಆ ಫ್ಲೈಓವರ್ಗೆ ಒಂದು ವಾಕ್ವೇ ಮಾಡಿಬಿಟ್ಟು ನಾನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದು ಕನಿಷ್ಠ 5 ಕೋಟಿ ವೆಚ್ಚಲ್ಲಿ ಖರ್ಚು ಬರ್ತದಂತ ಒಂದು ಅಪ್ರಾಕ್ಸಿಮೇಟ್ ಹೇಳಿದ್ದಾರೆ. ಅದು 5 ಕೋಟಿ ಇಲ್ಲ 6 ಕೋಟಿ ಆಗಲಿ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಪತ್ರನೂ ಕೊಟ್ಟಿದ್ದೀನಿ. ಪತ್ರ ಮೇಲೆ ಆಲ್ರೆಡಿ ಕಮಿಷನರ್ ಅವರು ಬರೆದಿದ್ದಾರೆ, ಆಲ್ರೆಡಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಕಸ ಇದೆ, ಒಂದು 15 ದಿನದಲ್ಲಿ ಒಂದು ಚೂರು ಕಸ ಇರಬಾರ್ದು, ಆ ಕಸ ಎಲ್ಲ ಎದ್ಬಿಡಬೇಕು. ಇನ್ನೊಂದು ನಾನು ವಿಸಿಟ್ ಮಾಡಿಬಿಟ್ಟು ಆ ಗುದ್ಲಿ ಪೂಜೆ ಮಾಡಿ ಆ ಕೆಲಸ ಮಾಡುವ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ 11th ಮೇನಲ್ಲಿ ತಾವು ನೋಡಿರ್ಬೋದು, ಇಲ್ಲಿ ಪಾಪ ಭಾಳ ವರ್ಷದಿಂದ ಆ ನೀರು ಪೈಪು ಇದೆ ಅದರಲ್ಲಿ. ಅದೇನಾಗಿದೆ, ಆ ಕಸ ನೀರು ಹೋದರೆ, ಗಲೀಜು ನೀರು ಹೋದರೆ ಈ ಮೇನ್ ರೋಡ್ಗೆ ಏನಾಗಿದೆ, ಡೌನ್ ಆಗಿಬಿಟ್ಟಿದೆ. ಅದು ಸ್ವಲ್ಪ ಜಾಸ್ತಿ ಹೈಟ್ ಮಾಡಬೇಕಾಗ್ತದೆ. ಅದು ನೋಡಿಬಿಟ್ಟು ಅದು ಕಮಿಷನರ್ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕಿಂತ ಎಲ್ಲರಿಗಿಂತ ಖುಷಿ ಅಂದರೆ ನಾವು ಡಿಗ್ರಿ ಕಾಲೇಜ್ ಕಟ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ ಬರೇ 2 ಡಿಗ್ರಿ ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದು, ಲೇಡೀಸ್ ಡಿಗ್ರಿ ಕಾಲೇಜ್ ಅಂತ. ಒಂದು ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ, ಒಂದು ನಮ್ಮ ರಾಯಚೂರಲ್ಲಿ ಮಾಡಿದರು. ಅದಕ್ಕೆ ನಾವು ಕಟ್ಟಡ ಇಲ್ಲಿ ಕಟ್ಟಡ ಈಗ ಟೆಂಪ್ರವರಿ ನಾವು ಸಂಗಮ್ ಸರ್ಕಲ್ ಗೌರ್ಮೆಂಟ್ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಓದ್ತವ್ರೆ. ಅಲ್ಲಿಂದ ಡಿಗ್ರಿ ಕಾಲೇಜ್ಗೆ ಚಾಲನೆ ಕೊಡುವಾಗ 17 ಸ್ಟೂಡೆಂಟ್ಗಳು ಬಂದರು. ಇವತ್ತು 200 ಸ್ಟೂಡೆಂಟ್ಸ್ ಮೇಲಿದ್ದಾರೆ. ಹಾಗಾಗಿ ಇಲ್ಲಿ ಇವತ್ತು ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ತಾಯಿದ್ವಿ, ಕಾಲೇಜನ್ನು ಕಟ್ತಾಯಿದ್ವಿ. ಅದರಲ್ಲಿ 2 ಕೋಟಿ 80 ಲಕ್ಷ ರೂಪಾಯಿ SSC ಗ್ರ್ಯಾಂಡನ್ನು ಕೊಟ್ಟಿದ್ದೀವಿ. BBMP ಅವರು 5.5 ಕೋಟಿ ಕೊಟ್ಟಿದ್ದಾರೆ. ಇನ್ನೂ 3 ಕೋಟಿ ಬಾಕಿ ಇದೆ. ಅದು ಮೇಲೆ ಏನು ಮಾಡ್ತಾಯಿದ್ವಿ, ನಾವು ಆಡಿಟೋರಿಯಂ ಮಾಡ್ತಾಯಿದ್ವಿ. ಹೆಂಗೋ ಕಾಲೇಜ್ ಮಾಡ್ತಾಯಿದ್ದೀವಿ, ಆಡಿಟೋರಿಯಂ ಆದ್ರೂ ಒಳ್ಳೆಯದು. ಇನ್ನೂ ಲಿಫ್ಟ್ ಕೆಲಸ ಬಾಕಿ ಇತ್ತು, ಇನ್ನೂ 3 ಕೋಟಿ ಬೇಕಾಗಿತ್ತು. 3 ಕೋಟಿದಕ್ಕೆ ಕಮಿಷನರ್ ಒಪ್ಕೊಂಡು, ಇಲ್ಲ ಸರ್ ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಆ ಗ್ರ್ಯಾಂಡ್ ನಾನು ಕೊಡ್ತೀನಿ ಅಂತ ಕಮಿಷನರ್ ಅವರು ಒಪ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ನಾನು BBMP ಕಮಿಷನರ್ಗಳಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ದೀಸ್ ಕೈಂಡ್ ಆಫ್ ವರ್ಕ್ಸ್ ವಿ ಆರ್ ಆಲ್ಸೋ ಟೇಕಿಂಗ್ ಇಟ್ ಅಪ್ ಇನ್ ಅದರ್ ಕಾನ್ಸ್ಟಿಟ್ಯುಯೆನ್ಸೀಸ್ ಆಲ್ಸೋ. ಬಾಕಿ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ 28 ಮತದಾರ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಈ ಥರದ ಕಾಮಗಾರಿಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಪ್ರೀ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಸಲುವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮೇಜರ್ ಡ್ರೈನ್ಸ್ನಲ್ಲಿ ಮುಂಚಿತವಾಗಿ ಒಂದು ಕೆಲಸವನ್ನು ಮಾಡಿ ಇಡಬೇಕು. ಆ ಉದ್ದೇಶದಿಂದ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ಗಳು ಎಲ್ಲ ಅವ್ರಿಗೆ ತೊಡಗಿಸಿ ಕೆಲಸವನ್ನು ಅವರಿಂದ ಮಾಡಿಸ್ತಾಯಿದ್ದೀವಿ. ಮತ್ತು ಹೆಚ್ಚುವರಿಯಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಅವಶ್ಯಕತೆಗೆ ತಕ್ಕಂತೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ನಾವು ಮಾಡ್ತೀವಿ.